ವಿದ್ಯಾರ್ಥಿಗಳೇ, ನೀವು ಇಲ್ಲಿ ಒಂದು ದಂಡಕಾಂತವನ್ನು ವೀಕ್ಷಿಸುತ್ತಿರಬಹುದು. ಈ ದಂಡಕಾಂತದಲ್ಲಿ ನೀವು ಎರಡು ಧ್ರುವಗಳನ್ನು ಕಾಣಬಲ್ಲಿರಿ. ಉತ್ತರ ಧ್ರುವ, ಅದನ್ನು ಎನ್ ಅಂದರೆ ನಾರ್ತ್ ಎಂದು ಸೂಚಿಸಲಾಗಿದೆ. ದಕ್ಷಿಣ ಧ್ರುವ, ಅದನ್ನು ಎಸ್ ಅಂದರೆ ಸೌತ್ ಎಂದು ಸೂಚಿಸಲಾಗಿದೆ. ಈಗ ಒಂದು ದಿಕ್ಸೂಚಿ ಅಥವಾ ಕಂಪಾಸನ್ನು ತೆಗೆದುಕೊಳ್ಳೋಣ. ಕಂಪಾಸನ್ನು ದಂಡಕಾಂತದ ಉತ್ತರ ಧ್ರುವದ ಕಡೆಗೆ ತೆಗೆದುಕೊಂಡು ಬಂದಾಗ ಕಂಪಾಸಿನ ದಕ್ಷಿಣ ಸೂಜಿಯು ದಂಡಕಾಂತದ ಉತ್ತರದ ಧ್ರುವದ ಕಡೆಗೆ ಆಕರ್ಷಿಸಿತು. ಅದೇ ರೀತಿ ನಾವು ಕಂಪಾಸನ್ನು ದಕ್ಷಿಣ ಧ್ರುವದ ಹತ್ತಿರ ತೆಗೆದುಕೊಂಡು ಹೋದಾಗ ಏನಾಗುತ್ತದೆ ಎಂದು ವೀಕ್ಷಿಸೋಣ. ಕಂಪಾಸನ್ನು ದಂಡಕಾಂತದ ದಕ್ಷಿಣ ಧ್ರುವದ ಕಡೆಗೆ ತೆಗೆದುಕೊಂಡು ಹೋದಾಗ ಕಂಪಾಸಿನ ಉತ್ತರ ಸೂಜಿಯು ದಂಡಕಾಂತದ ದಕ್ಷಿಣ ಧ್ರುವದ ಕಡೆಗೆ ಆಕರ್ಷಣೆ ತೋರಿಸಿತು. ಮಕ್ಕಳೇ, ಈಗ ಕಾಂತಕ್ಷೇತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಮಕ್ಕಳೇ, ದಂಡಕಾಂತದ ಸುತ್ತಲೂ ನೀವು ಕಾಂತಕ್ಷೇತ್ರವನ್ನು ಗಮನಿಸುತ್ತಿರಬಹುದು. ಇಲ್ಲಿ ಕಾಂತಕ್ಷೇತ್ರವು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದ ಕಡೆಗೆ ಹರಡಿಕೊಂಡಿದೆ. ಈಗ ಮತ್ತೆ ದಿಕ್ಸೂಚಿ ಅಥವಾ ಕಂಪಾಸನ್ನು ತೆಗೆದುಕೊಳ್ಳೋಣ. ಮಕ್ಕಳೇ, ನೀವು ವೀಕ್ಷಿಸುತ್ತಿರಬಹುದು, ದಿಕ್ಸೂಚಿಯ ಕಂಪಾಸಿನ ಸೂಜಿಯು ಕಾಂತಕ್ಷೇತ್ರದೊಂದಿಗೆ ಸರಿಸಮಾನವಾಗಿ ಹೊಂದಿಕೊಳ್ಳುತ್ತದೆ. ಇಲ್ಲಿ ನೀವು ದಿಕ್ಸೂಚಿಯ ಸೂಚಿಯು ಕಂಪಾಸಿನ ಸೂಜಿಯು ಕಾಂತಕ್ಷೇತ್ರದೊಂದಿಗೆ ಸರಿಸಮಾನವಾಗಿ ಹೊಂದಿಕೊಳ್ಳುತ್ತಿರುವುದನ್ನು ಗಮನಿಸಬಹುದು. ಹಾಗಾದರೆ ಈ ಒಂದು ವೀಕ್ಷಣೆಯಿಂದ ತಿಳಿದು ಬಂದ ಸಂಗತಿಗಳೇನು? ಕಾಂತಕ್ಕೆ ಎರಡು ಧ್ರುವಗಳಿವೆ, ಅದು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ. ಕಾಂತದ ಸುತ್ತಲೂ ಕಾಂತಕ್ಷೇತ್ರವಿರುತ್ತದೆ. ವಿದ್ಯಾರ್ಥಿಗಳೇ, ಈಗ ಇಲ್ಲಿ ನೀವು ಒಂದು ವಾಹಕದ ಮೂಲಕ ವಿದ್ಯುತ್ ಪ್ರವಹಿಸುತ್ತಿದೆ ಎಂಬುದನ್ನು ವೀಕ್ಷಿಸುತ್ತಿರಬಹುದು. ಇಲ್ಲಿ ವಾಹಕದ ಸುತ್ತಲೂ ಕಾಂತಕ್ಷೇತ್ರ ಉಂಟಾಗಿರುವುದನ್ನು ಕಾಣಬಲ್ಲಿರಿ. ಈ ಕಾಂತಕ್ಷೇತ್ರದ ಲಕ್ಷಣಗಳು ನಾವು ಈಗಾಗಲೇ ವೀಕ್ಷಿಸಿರುವ ದಂಡಕಾಂತದ ಸುತ್ತಲೂ ಇದ್ದ ಕಾಂತಕ್ಷೇತ್ರದ ಲಕ್ಷಣಕ್ಕೆ ಹೋಲಿಕೆಯಾಗಿವೆ. ಆದ್ದರಿಂದ ವಾಹಕದ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಅದರ ಸುತ್ತಲೂ ಕಾಂತಕ್ಷೇತ್ರ ಉಂಟಾಗುತ್ತದೆ ಎಂಬುದನ್ನು ನಾವು ಐನ್ಸ್ಟೈನ್ ಪ್ರಯೋಗದಿಂದ ತಿಳಿದಿದ್ದೇವೆ. ಹಾಗಾದರೆ ಮಕ್ಕಳೇ, ವಿದ್ಯುತ್ ಪ್ರವಾಹವು ಕಾಂತಕ್ಷೇತ್ರವನ್ನು ಉಂಟು ಮಾಡಿದರೆ ಕಾಂತವು ವಿದ್ಯುತ್ ಪ್ರವಹಿಸುವಂತೆ ಮಾಡಬಲ್ಲದೆ? ಹಾಗಾದರೆ ಇಂದು ನಾವು ಪ್ರೇರಿತ ವಿದ್ಯುತ್ ಪ್ರವಾಹದ ಬಗ್ಗೆ ಕೆಲವು ಪ್ರಯೋಗಗಳ ಮೂಲಕ ಅಭ್ಯಸಿಸೋಣ. ಮಕ್ಕಳೇ, ನೀವು ಒಂದು ದಂಡಕಾಂತವನ್ನು, ತಾಮ್ರದ ಕೊಳವೆಯನ್ನು ಮತ್ತು ಗ್ಯಾಲ್ವನೋಮೀಟರ್ ಅನ್ನು ವೀಕ್ಷಿಸುತ್ತಿರಬಹುದು. ಈಗ ದಂಡಕಾಂತದ ಸುತ್ತಲೂ ಕಾಂತಕ್ಷೇತ್ರ ಇರುವುದನ್ನು ವೀಕ್ಷಿಸಿರಿ. ದಂಡಕಾಂತವನ್ನು ಕೊಳವೆಯ ಒಳಗೆ ತೂರಿಸಿದಾಗ ಏನಾಗುತ್ತದೆ ಎಂಬುದನ್ನು ಗ್ಯಾಲ್ವನೋಮೀಟರ್ನಲ್ಲಿ ವೀಕ್ಷಿಸಿ. ಮಕ್ಕಳೇ, ದಂಡಕಾಂತವನ್ನು ನಾವು ಕೊಳವೆಯ ಒಳಗೆ ತೂರಿಸಿದಾಗ ಗ್ಯಾಲ್ವನೋಮೀಟರ್ನ ಕಾಂತೀಯ ಸೂಜಿಯು ವಿಚಲನೆ ಹೊಂದುತ್ತದೆ. ಈಗ ಇದಕ್ಕೆ ಕಾರಣವನ್ನು ತಿಳಿದುಕೊಳ್ಳೋಣ. ದಂಡಕಾಂತವನ್ನು ನಾವು ಕೊಳವೆಯ ಒಳಗೆ ತೂರಿಸಿದಾಗ ದಂಡಕಾಂತದ ಸುತ್ತಲೂ ಇರುವ ಕಾಂತಕ್ಷೇತ್ರದಲ್ಲಿ ಬದಲಾವಣೆಯನ್ನು ಕಾಣುತ್ತೀರಿ. ಈ ಬದಲಾವಣೆಯ ಪರಿಣಾಮವಾಗಿ ಸುರುಳಿಯಲ್ಲಿ ವಿದ್ಯುತ್ ಪ್ರವಹಿಸಿದೆ. ಈಗ ಕಾಂತವನ್ನು ಕೊಳವೆಯ ಹೊರಗೆ ತೆಗೆದಾಗ ಏನಾಗುವುದೆಂಬುದನ್ನು ವೀಕ್ಷಿಸೋಣ. ಮಕ್ಕಳೇ, ಕಾಂತವನ್ನು ಕೊಳವೆಯ ಒಳಗಡೆ ತೂರಿಸಿದಾಗ ಗ್ಯಾಲ್ವನೋಮೀಟರ್ನಲ್ಲಿ
ಸೂಜಿಯು ಋಣ ಆವೇಶದ ಕಡೆಗೆ ವಿಚಲನೆ ಹೊಂದಿತು. ದಂಡ ಕಾಂತವನ್ನು ಕೊಳವೆಯ ಹೊರಗೆ ಎಳೆದಾಗ ಸಹ ಕಾಂತಕ್ಷೇತ್ರದಲ್ಲಿ ಬದಲಾವಣೆಯಾಗಿ ಸೂಜಿ ವಿರುದ್ಧ ದಿಕ್ಕಿನಲ್ಲಿ ವಿಚಲನೆ ಹೊಂದಿತು. ಇಲ್ಲಿ ನೀವು ನೋಡುತ್ತಿರಬಹುದು, ಕಾಂತವನ್ನು ಒಳಗಡೆ ಚಲಿಸಿದಾಗ ಋಣ ಆವೇಶದ ಕಡೆಗೆ ಸೂಜಿಯು ವಿಚಲನೆ ಹೊಂದುತ್ತದೆ, ಹೊರಗಡೆ ಎಳೆದಾಗ ಧನ ಆವೇಶದ ಕಡೆಗೆ ಸೂಜಿ ವಿಚಲನೆ ಹೊಂದುತ್ತದೆ. ಮಕ್ಕಳೇ, ಈಗ ಮುಂದಿನ ಪ್ರಯೋಗವನ್ನು ವೀಕ್ಷಿಸೋಣ. ಗ್ಯಾಲ್ನೋಮೀಟರ್ ಬದಲಾಗಿ ವಿದ್ಯುತ್ ದೀಪವನ್ನು ಬಳಸೋಣ. ಈಗ ಕಾಂತವನ್ನು ಸ್ಥಿರವಾಗಿ ಇಟ್ಟು ಕೊಳವೆಯನ್ನು ಚಲಿಸಿದಾಗ ಏನಾಗುತ್ತದೆ ಎಂದು ವೀಕ್ಷಿಸೋಣ. ಹೌದು ಮಕ್ಕಳೇ, ಕಾಂತವನ್ನು ಸ್ಥಿರವಾಗಿಟ್ಟು ಕೊಳವೆಯನ್ನು ಮಾತ್ರ ಚಲಿಸಿದಾಗಲೂ ಸಹ ವಿದ್ಯುತ್ ಪ್ರವಹಿಸುತ್ತದೆ. ಈಗ ಕಾಂತ ಮತ್ತು ಕೊಳವೆ ಎರಡನ್ನು ಸ್ಥಿರವಾಗಿಟ್ಟು ನೋಡೋಣ. ಈಗ ವಿದ್ಯುತ್ ದೀಪ ಉರಿಯೋದಿಲ್ಲ, ಅಥವಾ ಗ್ಯಾಲ್ನೋಮೀಟರ್ನ ಸೂಜಿ ಯಾವುದೇ ದಿಕ್ಕಿನಲ್ಲಿ ವಿಚಲನೆ ಹೊಂದುವುದಿಲ್ಲ, ಏಕೆಂದರೆ ಕಾಂತಕ್ಷೇತ್ರದಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗದ ಕಾರಣ ಪ್ರೇರಿತ ವಿದ್ಯುತ್ ಪ್ರವಾಹ ಉಂಟಾಗುವುದಿಲ್ಲ. ಹಾಗಾದರೆ ಮಕ್ಕಳೇ, ಈ ಒಂದು ಪ್ರಯೋಗದಿಂದ ನಾವು ತಿಳಿದುಕೊಂಡ ವಿಷಯವೇನು? ಈ ಒಂದು ಪ್ರಯೋಗದಿಂದ ನಾವು ತಿಳಿದುಕೊಂಡ ವಿಷಯವೇನೆಂದರೆ, ಸುರುಳಿಯಲ್ಲಿ ವಿದ್ಯುತ್ ಪ್ರವಹಿಸಲು ಕಾಂತ ಅಥವಾ ಕೊಳವೆ ಚಾಲನೆಯಲ್ಲಿ ಇರಬೇಕು. ಈಗ ಮುಂದಿನ ಪ್ರಯೋಗವನ್ನು ವೀಕ್ಷಿಸೋಣ. ಕೊಳವೆಯ ಮೇಲೆ ಸುತ್ತಿದ ಸುರುಳಿಗಳ ಸಂಖ್ಯೆಗಳನ್ನು ಹೆಚ್ಚು ಕಡಿಮೆ ಮಾಡಿದಾಗ ಏನಾಗುವುದು ಎಂಬುದನ್ನು ತಿಳಿಯೋಣ. ಮೊದಲು ತಂತಿಯ ಸುರುಳಿಯ ಸುತ್ತುಗಳ ಸಂಖ್ಯೆಯನ್ನು ಕಡಿಮೆ ಮಾಡಿ ಕಾಂತವನ್ನು ಕೊಳವೆಯ ಒಳಗೆ ತೂರಿಸೋಣ. ಮಕ್ಕಳೇ, ಈಗ ನೀವು ಗಮನಿಸಿದ ಅಂಶವೇನು? ತಂತಿಯ ಸುರುಳಿಗಳ ಸಂಖ್ಯೆ ಕಡಿಮೆ ಮಾಡಿ ಕಾಂತವನ್ನು ಕೊಳವೆಯೊಳಗೆ ತೂರಿಸಿದಾಗ ವಿದ್ಯುತ್ ದೀಪ ಕಡಿಮೆ ಪ್ರಕಾಶದೊಂದಿಗೆ ಉರಿಯಿತು, ಅಥವಾ ಗ್ಯಾಲ್ನೋಮೀಟರ್ ಅನ್ನು ತೆಗೆದುಕೊಂಡಾಗ ಸೂಜಿ ಕಡಿಮೆ ವೇಗದೊಂದಿಗೆ ಚಲಿಸಿತು. ಈಗ ತಂತಿಯ ಸುರುಳಿಯ ಸುತ್ತುಗಳ ಸಂಖ್ಯೆ ಹೆಚ್ಚಿಸಿ ಕಾಂತವನ್ನು ಕೊಳವೆಯ ಒಳಗೆ ತೂರಿಸೋಣ. ಕೊಳವೆಯ ಸುರುಳಿಯ ಸಂಖ್ಯೆಯನ್ನು ಹೆಚ್ಚಿಸಿ ಕಾಂತವನ್ನು ಸುರುಳಿಯ ಒಳಗೆ ತೂರಿಸಿದಾಗ ನೀವು ಗಮನಿಸಿದ ಅಂಶವೇನು? ಹೌದು ಮಕ್ಕಳೇ, ವಿದ್ಯುತ್ ದೀಪ ಹೆಚ್ಚು ಪ್ರಕಾಶಮಾನದೊಂದಿಗೆ ಉರಿಯಿತು, ಅಥವಾ ಗ್ಯಾಲ್ನೋಮೀಟರ್ ಅನ್ನು ತೆಗೆದುಕೊಂಡಾಗ ಸೂಜಿ ಅತ್ಯಂತ ವೇಗದಿಂದ ಚಲಿಸಿತು. ಹಾಗಾದರೆ ಈ ಒಂದು ಪ್ರಯೋಗದಿಂದ ನಾವು ತಿಳಿದ ಅಂಶವೇನು? ಮಕ್ಕಳೇ, ಈ ಒಂದು ಪ್ರಯೋಗದಿಂದ ನಾವು ತಿಳಿದ ಅಂಶವೇನೆಂದರೆ, ಪ್ರೇರಿತ ವಿದ್ಯುತ್ ಪ್ರವಾಹವು ತಂತಿಯ ಸುರುಳಿಯ ಸುತ್ತಿನ ಸಂಖ್ಯೆಯನ್ನು ಅವಲಂಬಿಸಿದೆ. ವಿದ್ಯಾರ್ಥಿಗಳೇ, ಈಗ ಕಾಂತವನ್ನು ತುಂಬ ವೇಗದಿಂದ ಕೊಳವೆಯ ಒಳಗೆ ತೂರಿದಾಗ ಮತ್ತು ಹೊರಗೆ ಎಳೆದಾಗ ಏನಾಗುತ್ತದೆ ಎಂಬುದನ್ನು ವೀಕ್ಷಿಸೋಣ. ಹೌದು ಮಕ್ಕಳೇ, ಕಾಂತದ ಚಲನೆಯ ವೇಗವನ್ನು ಹೆಚ್ಚಿಸಿದಾಗ ವಿದ್ಯುತ್ ದೀಪ ಅತ್ಯಂತ ಪ್ರಕಾಶಮಾನವಾಗಿ ಉರಿಯುತ್ತದೆ, ಅಥವಾ ಗ್ಯಾಲ್ನೋಮೀಟರ್ನ ದರ್ಶಕವು ಶೂನ್ಯ ಮಾರ್ಕಿನ ಎರಡೂ ಕಡೆ
ವೇಗದಿಂದ ಚಲಿಸಿತು. ಈಗ ಕಾಂತವನ್ನು ಕಡಿಮೆ ವೇಗದಿಂದ ಕೊಳವೆಯ ಒಳಗೆ ತೂರಿದಾಗ ಅಥವಾ ಹೊರ ಎಳೆದಾಗ ಏನಾಗುತ್ತದೆ ಎಂಬುದನ್ನು ವೀಕ್ಷಿಸಿ. ಅಥವಾ ಗ್ಯಾಲ್ನೋಮೀಟರ್ ತಂತಿ ಕಾಂತೀಯ ಸೂಜಿ ನಿಧಾನವಾಗಿ ವಿಚಲನೆ ಹೊಂದುವುದನ್ನು ಗಮನಿಸಿ. ಕಾಂತವನ್ನು ಕಡಿಮೆ ವೇಗದಿಂದ ಕೊಳವೆಯ ಒಳಗೆ ತೂರಿದಾಗ ಅಥವಾ ಹೊರ ಎಳೆದಾಗ ಗ್ಯಾಲ್ನೋಮೀಟರ್ನ ಕಾಂತೀಯ ಸೂಜಿ ನಿಧಾನವಾಗಿ ವಿಚಲನೆ ಹೊಂದಿತು. ಅಥವಾ ವಿದ್ಯುತ್ ದೀಪವನ್ನು ತೆಗೆದುಕೊಂಡಾಗ ವಿದ್ಯುತ್ ದೀಪ ಕಡಿಮೆ ಪ್ರಕಾಶದೊಂದಿಗೆ ಉರಿಯಿತು. ಹಾಗಾದರೆ ಮಕ್ಕಳೇ, ಈ ಪ್ರಯೋಗದಿಂದ ನಾವು ತೆಗೆದುಕೊಳ್ಳಬಹುದಾದ ನಿರ್ಣಯವೇನು? ಈ ಪ್ರಯೋಗದಿಂದ ನಾವು ತಿಳಿದುಕೊಂಡ ಅಂಶವೇನೆಂದರೆ, ಪ್ರೇರಿತ ವಿದ್ಯುತ್ ಪ್ರವಾಹವು ಕಾಂತೀಯ ಚಲನೆಯ ವೇಗವನ್ನು ಅವಲಂಬಿಸಿದೆ. ವಿದ್ಯಾರ್ಥಿಗಳೇ, ಈಗ ಮುಂದಿನ ಪ್ರಯೋಗದಲ್ಲಿ ಕಾಂತಕ್ಷೇತ್ರದ ಬಲದ ಪರಿಣಾಮವನ್ನು ತಿಳಿದುಕೊಳ್ಳೋಣ. ಮಕ್ಕಳೇ, ಮೊದಲು ಕಡಿಮೆ ಕಾಂತಕ್ಷೇತ್ರ ಬಲ ಇರುವ ಕಾಂತವನ್ನು ಕೊಳವೆಯ ಒಳಗೆ ತೋರಿಸೋಣ. ಇಲ್ಲಿ ನಾವು ವಿದ್ಯುತ್ ದೀಪ ಕಡಿಮೆ ಪ್ರಕಾಶಮಾನದೊಂದಿಗೆ ಉರಿಯುತ್ತಿರುವುದನ್ನು ಕಾಣುತ್ತೇವೆ. ಈಗ ಪ್ರಬಲವಾದ ಕಾಂತವನ್ನು ತೆಗೆದುಕೊಳ್ಳೋಣ. ಇಲ್ಲಿ ನೀವು ಕಾಂತಕ್ಷೇತ್ರ ಬಲವನ್ನು ವೀಕ್ಷಿಸುತ್ತಿರಬಹುದು. ಈಗ ಇದು ಒಂದು ಪ್ರಬಲವಾದ ದಂಡಕಾಂತವಾಗಿದೆ. ಈಗ ಈ ಪ್ರಬಲವಾದ ದಂಡಕಾಂತವನ್ನು ಕೊಳವೆಯ ಒಳಗೆ ತೂರಿಸೋಣ. ಮತ್ತೊಮ್ಮೆ ಪ್ರಯೋಗವನ್ನು ಪುನರಾವರ್ತಿಸೋಣ. ಮೊದಲು ದುರ್ಬಲವಾದ ಅಥವಾ ಕಡಿಮೆ ಕಾಂತಕ್ಷೇತ್ರ ಬಲ ಇರುವ ಕಾಂತವನ್ನು ತೆಗೆದುಕೊಂಡೆವು. ಈಗ ಕಡಿಮೆ ಕಾಂತಕ್ಷೇತ್ರ ಬಲ ಇರುವ ಕಾಂತವನ್ನು ಕೊಳವೆಯ ಒಳಗೆ ತೂರಿಸೋಣ. ವಿದ್ಯುತ್ ದೀಪ ಕಡಿಮೆ ಪ್ರಕಾಶಮಾನದೊಂದಿಗೆ ಉರಿಯುತ್ತಿರುವುದನ್ನು ಕಾಣುತ್ತೇವೆ. ಈಗ ಪ್ರಬಲವಾದ ಹೆಚ್ಚು ಕಾಂತಕ್ಷೇತ್ರ ಬಲ ಇರುವ ದಂಡಕಾಂತವನ್ನು ತೆಗೆದುಕೊಳ್ಳೋಣ. ಪ್ರಬಲ ದಂಡಕಾಂತವನ್ನು ತೆಗೆದುಕೊಂಡು ಕೊಳವೆಯ ಒಳಗೆ ತೂರಿದಾಗ ಏನಾಗುತ್ತದೆ ಎಂಬುದನ್ನು ವೀಕ್ಷಿಸಿ. ಮಕ್ಕಳೇ, ವಿದ್ಯುತ್ ದೀಪ ಹೆಚ್ಚು ಪ್ರಕಾಶದೊಂದಿಗೆ ಉರಿಯಿತು. ಹಾಗಾದರೆ ಈ ಪ್ರಯೋಗದಿಂದ ಕಂಡುಬಂದ ಅಂಶವೇನು? ಈ ಪ್ರಯೋಗದಿಂದ ನಾವು ತೆಗೆದುಕೊಂಡ ನಿರ್ಣಯವೇನೆಂದರೆ, ಪ್ರೇರಿತ ವಿದ್ಯುತ್ ಪ್ರವಾಹವು ಕಾಂತಕ್ಷೇತ್ರ ಬಲವನ್ನು ಅವಲಂಬಿಸಿದೆ. ವಿದ್ಯಾರ್ಥಿಗಳೇ, ಈಗ ಕೊನೆಯ ಪ್ರಯೋಗದಲ್ಲಿ ಸುರುಳಿಯ ವಿಸ್ತೀರ್ಣವನ್ನು ಹೆಚ್ಚು ಕಡಿಮೆ ಮಾಡಿ ವೀಕ್ಷಿಸೋಣ. ಮೊದಲು ಸುರುಳಿಯ ವಿಸ್ತೀರ್ಣವನ್ನು ಕಡಿಮೆ ಮಾಡಿ ಕಾಂತವನ್ನು ಸುರುಳಿಯ ಒಳಗೆ ತೂರಿಸಿದಾಗ ಏನಾಗುತ್ತದೆ ಎಂಬುದನ್ನು ವೀಕ್ಷಿಸಿ. ಹೌದು ಮಕ್ಕಳೇ, ಸುರುಳಿಯ ವಿಸ್ತೀರ್ಣವನ್ನು ಕಡಿಮೆ ಮಾಡಿ ಕಾಂತವನ್ನು ಸುರುಳಿಯ ಒಳಗೆ ತೂರಿಸಿದಾಗ ವಿದ್ಯುತ್ ದೀಪ ಕಡಿಮೆ ಪ್ರಕಾಶದೊಂದಿಗೆ ಉರಿಯಿತು. ಈಗ ಸುರುಳಿಯ ವಿಸ್ತೀರ್ಣವನ್ನು ಹೆಚ್ಚಿಸಿಕೊಳ್ಳೋಣ. ಈಗ ಕಾಂತವನ್ನು ಸುರುಳಿಯ ಒಳಗೆ ತೂರಿದಾಗ ಏನಾಗುತ್ತದೆ ಎಂಬುದನ್ನು ವೀಕ್ಷಿಸಿ.
ಮಕ್ಕಳೇ, ಇಲ್ಲಿ ನೀವು ವಿದ್ಯುತ್ ದೀಪ ಹೆಚ್ಚು ಪ್ರಕಾಶದೊಂದಿಗೆ ಉರಿಯುತ್ತಿರುವುದನ್ನು ಗಮನಿಸುವಿರಿ. ಹಾಗಾದರೆ ಈ ಪ್ರಯೋಗದಿಂದ ನಾವು ತೆಗೆದುಕೊಂಡ ನಿರ್ಣಯವೇನೆಂದರೆ, ಪ್ರೇರಿತ ವಿದ್ಯುತ್ ಪ್ರವಾಹವು ಸುರುಳಿಯ ವಿಸ್ತೀರ್ಣವನ್ನು ಅವಲಂಬಿಸಿದೆ. ವಿದ್ಯಾರ್ಥಿಗಳೇ, ಈ ಮೇಲಿನ ಎಲ್ಲ ಪ್ರಯೋಗಗಳಿಂದ ನಾವು ತಿಳಿದುಕೊಂಡ ಅಂಶವೇನೆಂದರೆ, ಪ್ರೇರಿತ ವಿದ್ಯುಚ್ಚಾಲಕ ಬಲವು 4 ಸಂಗತಿಗಳ ಮೇಲೆ ಅವಲಂಬಿಸಿದೆ. ಮೊದಲನೆಯದಾಗಿ, ತಂತಿ ಸುರಳಿ ಸುತ್ತುಗಳ ಸಂಖ್ಯೆ. ಎರಡನೆಯದಾಗಿ, ಕಾಂತ ಅಥವಾ ತಂತಿ ಸುರಳಿಯ ಚಲನೆಯ ದರ. ಮೂರನೆಯದಾಗಿ, ಕಾಂತಕ್ಷೇತ್ರದ ಬಲ. ನಾಲ್ಕನೆಯದಾಗಿ, ಸುರಳಿಯ ವಿಸ್ತೀರ್ಣ. ಈ ರೀತಿಯಾಗಿ ವಿದ್ಯಾರ್ಥಿಗಳೇ, ಪ್ರೇರಿತ ವಿದ್ಯುಚ್ಚಾಲಕ ಬಲವು 4 ಸಂಗತಿಗಳ ಮೇಲೆ ಅವಲಂಬಿಸಿದೆ. ಮತ್ತೊಮ್ಮೆ ಪುನರಾವರ್ತಿಸೋಣ. ಆ 4 ಸಂಗತಿಗಳು: ಮೊದಲನೆಯದು ತಂತಿ ಸುರಳಿ ಸುತ್ತುಗಳ ಸಂಖ್ಯೆ, 2 ಕಾಂತ ಅಥವಾ ತಂತಿ ಸುರಳಿಯ ಚಲನೆಯ ದರ, 3 ಕಾಂತಕ್ಷೇತ್ರ ಬಲ, 4 ಸುರಳಿಯ ವಿಸ್ತೀರ್ಣ. ಧನ್ಯವಾದಗಳು.